ಎಸ್ ಟಿ ಪಿ ಐ ಎ, ಇನ್ನೊಂದು ಯಾವುದು ಪಿ ಎಫ್ ಐ ಎ, ಹೊಂದಿಗಳ ನಿಮ್ಮ ಕೈಲಿ ದಮ್ಮಿದ್ರೆ ನನ್ನನ್ನು ಎತ್ತಿರಿ, ಚಾಲೆಂಜ್ ಓಪನ್ ಚಾಲೆಂಜ್. ನಿಮ್ಮ ಕೈಲಿ ಆಗುತ್ತಾ ಕಟೀಲ್ ನಳಿನ್ ಕುಮಾರ್ನ ಎತ್ತಿರಿ, ನಿಮ್ಮ ಕೈಲಿ ಆಗುತ್ತಾ ಬೊಮ್ಮಯ್ಯವ್ರನ್ನ ಎತ್ತಿರಿ, ನಿಮ್ಮ ಕೈಲಿ ಆಗುತ್ತಾ ಓಮ್ ಮಿನಿಸ್ಟರ್ನ ಎತ್ತಿರಿ. ನಿಮ್ಮ ಕೈಲಿ ಆಗಲ್ಲ ಕಂಡ್ರಲ್ಲಿ ಹಂದಿ ನಾಯಿಗಳು ನೀವು, ನಿಮ್ಮ ಕೈಲಿ ಆಗೋದೇ ಪಾಪ ಯಾರೋ ಬಡಪಾಯಿಗಳನ್ನ ಎತ್ತರು. ನಿಮ್ಮ ಕೈಲಿ ನನ್ನ ನೋಡಿಯೋಷ್ಟು ಧೈರ್ಯನೂ ಇಲ್ಲ, ಶಕ್ತಿನೂ ಇಲ್ಲ, ನೀವು ಹೊಡೀರಿ ನನ್ನನ್ನು. ಯಾರು ಹೊಡೆದವ್ರೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ನಮ್ಮವರೇ ಏನಾದ್ರು ಹೊಡೆದಿದ್ರೆ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕರ್ನಾಟಕದಲ್ಲಿ ಸತತವಾಗಿ 35 ಕೊಲೆಗಳನ್ನ ನಾವು ನೋಡ್ಬಿಟ್ಟಿದ್ದೀವಿ 4 ವರ್ಷ. ಏನು ಮಾಡೋಕ್ಕಾಗಲ್ಲ, ಅಳಬೇಕು, ಹತ್ಬಿಟ್ಟು ಸುಮ್ಮನಾಗಬೇಕು. ಯಾರೂ ಅಳಬೇಡಿ ಇನ್ಮೇಲೆ. ಯಾಕೆ ಅಳಬೇಡಿ ಅಂತಂದರೆ ನಿಮ್ಮ ದುಃಖ ಹೊರಟೋಗುತ್ತೆ. ನಾನು ಹತ್ತಿಲ್ಲ, 3 ದಿವಸದಿಂದ ನಾನು ಸ್ಟೇಟ್ಮೆಂಟೇ ಮಾಡಿಲ್ಲ, ನಾನು ಓಮ್ದಲ್ಲಿದ್ದೆ. ಆ ಎಳೆ ಹುಡುಗನ್ನ ನೀವು ಹೊಡೆದಿದ್ದೀರಲ್ಲ, ನೀವು ಹೊಡಿತಿರೋದು ಯಾರನ್ನ ಅಂದರೆ ಅವನ ಯಾರ ಕನಯ್ಯ ಅನ್ನೋ ಟೈಲರ್ನ, ಟೈಲರ್ನ ಹೊಡಿತೀರ. ನಿಮ್ಮ ಕೈನಲ್ಲಿ ಅಷ್ಟೇ ಶಕ್ತಿ. ಇನ್ಯಾರು ನೋಡಿತೀರ, ಯಾರು ಆಟೋ ಡ್ರೈವರ್ನ, ಇನ್ಯಾರೋ ಕೂಲಿ ಮಾಡೋರ್ನ. ನಿಮ್ಮ ಕೈಲಿ ನನ್ನ ನೋಡಿಯೋಷ್ಟು ಧೈರ್ಯನೂ ಇಲ್ಲ, ಶಕ್ತಿನೂ ಇಲ್ಲ, ನೀವು ಹೊಡೀರಿ ನನ್ನನ್ನು. ಅವ್ರನ್ನ ಎತ್ಬಿಟ್ಟು ತೋರಿಸ್ಕೊಂಬಿಡೋರು, ನಾನು ಹೊಡೆದು ಬಿಟ್ಟೆ, ನಾನು ಹೊಡೆದು ಬಿಟ್ಟೆ. ಏನು ಹೊಡೆದಿದ್ಯಾ ನೀನು ಅವಿವೇಕಿ? ಯುದ್ಧ ಅಂತ ಅಂದರೆ ಸಮಬಲರ ಜೊತೆನಲ್ಲಿ ಮಾಡಬೇಕು, ನನಗೋ ಅವನಿಗೋ ಅಂತ ಹೇಳಿ. ಯಾರೋ ಎಳೆ ಹುಡುಗನೋಕೆ ಗೊತ್ತಿಲ್ದಿದ್ದಂಗೆ ಚುಚ್ಚಿಬಿಟ್ಟು ಹಿಂದಿಂದ ಕತ್ ಕುಯ್ದುಬಿಟ್ಟು ಅವ್ನ ಟೈಲರ್ ಹತ್ರ ಅಳತೆ ತಗ ಅಂತ ಅಂದ್ಬಿಟ್ಟು ಹಿಂಗೆ ಅಂದವನೆ, ಅವ್ನ ಹಿಂದೆಯಿಂದ ಕುಯ್ದುಬಿಟ್ಟು ನನಗೆ ಹೊಡೆದು ಬಿಟ್ಟೆ, ನಾನು ಕೊಲೆ ಮಾಡಿಬಿಟ್ಟೆ ಅಂತಿರಲ್ಲ ಅಲ್ಲಿ ಹಂದಿಗಳ. ಇದು ಕೊಲೆ ಅಲ್ಲ ಕಣೋ, ಮೋಸದ ಮೋಸದಿಂದ ಹಿರಿದಿರ್ತಕ್ಕಂಥ ಹಿರ್ತ ಇದು. ಅದೇ ನೀನು ಕೊಲೆನೇ ಮಾಡ್ತೀನಿ ಅನ್ನೋದಾದರೆ ಬಾದಾಮಿ ಇದ್ರೆ ಮುಂದೆಗಡೆ ಮಾಡು ನೋಡೋಣ. ನಿಮ್ಮನ್ನು ಒಂದು ಕತ್ತು ಅಂತ ತೆಗಿಲಿಲ್ಲ ನಾವು ಅಂದರೆ ನೀವು ದೇವರಾಣೆಗೂ ಸುಧಾರಿಸ್ಕೊಳ್ಳಲ್ಲ. ಒಂದು ತಲೆಗೆ 10 ತಲೆ ತೆಗಿಯೋಕ್ಕೆ ನಾವು ರೆಡಿ ಆಗಬೇಕು. ಒಂದು ಕತ್ತು ನಾನು ಅವತ್ತೇ ಹೇಳಿದ್ದೆ, ಒಂದು ಕತ್ತು ತೆಗಿದೆ ಹೋದರೆ ಇದು ನಿರಂತರವಾಗಿರುತ್ತೆ ಅಂತ ಹರ್ಷ ಸತ್ತಾಗ ಶ್ರೀರಂಗಪಟ್ಟಣದಲ್ಲಿ ಹೇಳಿದೆ. ಇವತ್ತು ಅದೇ ಮಾತು ಹೇಳ್ತಾ ಇದ್ದೀನಿ. ಒಂದು ತಲೆಗೆ 10 ತಲೆ ನಾವು ತೆಗಿಲಿಲ್ಲ ಅಂದರೆ ಅವ್ರು ಸುಧಾರಿಸಲ್ಲ. ನೀವು ನನ್ನನ್ನು ಯಾವತ್ತು ಹೊಡಿತೀರೋ ಅವತ್ತು ಗೋದ್ರ ಶುರುವಾಗುತ್ತೆ. ಕಲ್ಯಾಸಿ ಪಳ್ಳಿಗೆ ನುಗ್ತಾರೆ, ಗೋರಿಪ್ಪಳ್ಳಿಗೆ ನುಗ್ತಾರೆ, ಹಚ್ಚುತ್ತಾರೆ ಬೆಂಕಿನ. ಅದಾಗಬೇಕು ಅನ್ನೋದಾದರೆ ನೀವು ನನ್ನನ್ನು ನೋಡಿರಿ. ನಾವೇನು ತಾಕತ್ತು ಅನ್ನೋದನ್ನು ತೋರಿಸ್ಬೇಕು. ನಮ್ಮವರೆಲ್ಲ ಯಾಕೆ ಸುಮ್ಮನಿದ್ದಾರೆ ಅಂತಂದರೆ ಸಣ್ಣ ಪುಟ್ಟವ್ರು ನೋಡಿದ್ದೀರಾ, ಹೊಡೆಯೋದಾದ್ರೂ ಹೊಡೀರಿ ದೊಡ್ಡದಾಗಿ. ಆವತ್ತು ತೋರಿಸ್ತಾರೆ ನಮ್ಮಲ್ಲಿ, ಅಲ್ಲಿವರೆಗೂ ಯಾರು ತೋರಿಸಲ್ಲ, ಎಲ್ಲ ಬಾಯಿ ಮುಚ್ಕೊಂಡಿದ್ದೀವಿ. ಶಾಂತಿ ಕಾಪಾಡಿ. ಯಾವ ಶಾಂತಿ ಮುಖ್ಯಮಂತ್ರಿಗಳೇ? ನಿಮ್ಮ ಶಾಂತಿ ನಂಗೆ ಹೇಳ್ರಿ, ಇವಳು ಶಾಂತಿ ಅಂತ ಕಾಪಾಡಿ ಅಂತ. ಓ, ಕಾಪಾಡ್ಬಿಟ್ಟು ಬರ್ತೀವಿ. ನೀವು ಹೇಳ್ತಿರೋ ಶಾಂತಿಗೂ ನಮ್ಮಲ್ಲಿ ಕುದಿತಾ ಇರೋ ರಕ್ತಕ್ಕೂ ಸಂಬಂಧವೇ ಇಲ್ಲ ಮುಖ್ಯಮಂತ್ರಿಗಳೇ, ಗೃಹ ಮಂತ್ರಿಗಳು. ನಾನು ಕಠಿಣವಾದ ಕ್ರಮ, ಏನು ಕಠಿಣ ಕ್ರಮ ಕೈಗೊಳ್ತಿದ್ದೀರಿ? ಹೊಡೆದು ಬಿಸಾಕ್ರಿ. ಈ ಪೊಲೀಸ್ನವ್ರು ನೋಡ್ರಿ, ಇಲ್ಲೇ 20 ಜನವ್ರೆ 20 ಬಂದೂಕಗಳವೆ, ಅವೆಲ್ಲ ತುಕ್ಕೋಗಿ ಹಿಡ್ದೋಗವೇನಪ್ಪ? ಯಾವತ್ತು ಉಪಯೋಗಿಸ್ಲಿಲ್ಲ ಅಂದರೆ ಗಾಡಿನೇ ತುಕ್ಕಿಡ್ದೋಗುತ್ತೆ, ನೀನು ಬಂದೂಕ ತುಕ್ಕಿಡ್ದೋಗಲ್ವಾ? ಅವ್ರಿಗೆ ಬಿಟ್ಬಿಡಿ, ಸೊಂಟದಲ್ಲಿರೋ ಗನ್ನನ್ನು ಎತ್ಕೊಂಡು ಡಮ 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 ಹೊಡಿರಿ ಅಂತ. ಇಲ್ಲ, ನಮ್ಮ ಕೈಗೆ ಆ ಗನ್ ಕೊಡಿ, ನಾವು ಹೊಡಿತೀವಿ, ತೋರಿಸ್ತೀವಿ. ಬಾಯಿಗೆ ಬಂದಿದ್ದೇ ಸ್ಟೇಟ್ಮೆಂಟು, ಬಾಯಿಗೆ ಬಂದಿದ್ದೇ ಕೊಟ್ಕೊಂಡು. ನೀವು ಆ ವಿರೋಧ ಪಕ್ಷದವರೇ ಮಾಡ್ತಾ ಇರೋದು, ನಿಮ್ಮ ಮೇಲೆ ಎತ್ಕಟ್ಬೇಕು ಅಂತ ವಿರೋಧ ಪಕ್ಷದವರೇ ಈ ಕೊಲೆಗಳನ್ನೆಲ್ಲ ಮಾಡ್ತಾ ಇರೋದು. ಇದಕ್ಕೆ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ನೀವು ಎಸ್ ಟಿ ಪಿ ಐ ಇವೆಲ್ಲ ಸ್ವಂತ ಪಕ್ಷಗಳು, ಕಸ ಕಾಸದವು. ಅವನು ಅದರಲ್ಲಿ ಇದಾನೆ, ಗುರುತಿಸ್ಕೊಂಡಿದ್ದಾನೆ ಅಂತ ಇವ್ರಿಗೂ ಸಂಬಂಧನೇ. ನೋಡಿ, ಅಲ್ಲಿ ಯಾರು ಹೊಡೆದವ್ರೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ನಮ್ಮವರೇ ಏನಾದ್ರು ಹೊಡೆದಿದ್ರೆ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನೂ ಬರೀ ಒಂದೇ ಹೊಡೆದಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ನೀವು. ನಿಮ್ಗೆ ಗೊತ್ತಿರೋದು ನನಗೆ, ನನ್ನ ರಾತ್ರ ಓಮ್ದಲ್ಲಿದ್ದೆ, ನಂಗೆ ಗೊತ್ತಿಲ್ಲ ಯಾಗದಲ್ಲಿದ್ದೆ. ಇನ್ನೂ 9 ಬೇಕು, ಇನ್ನೂ 9 ತಲೆ ಬೇಕು. ನಮ್ಮವ್ರು ಹೊಡೆದಿದ್ರೆ, ನಮ್ಮವ್ರು ಅಲ್ಲ ಹೊಡೆದಿಲ್ಲ ಅನ್ನೋದಾದರೆ, ಯಾರೋ ಅವರವರೇ ಗಲಾಟೆ ಮಾಡ್ಕೊಂಡು ಆ ಸಾಹ ಸಾಬ್ರೆ ಹೊಡ್ಕೊಂಡವ್ರೆ ಅಂದರೆ ನಮ್ಮವ್ರಿಗೆ ಇನ್ನೂ ಮನಸ್ಥಿತಿ ಗಟ್ಟಿ ಆಗಿಲ್ಲ ಕಣಯ್ಯ ಅಂತ ಅಷ್ಟೇ. ನಾನು ಕೇಳೋದು, ಯಾರೇ ಆಗಿರಲಿ ರೀ, ನೀವು ನನ್ನನ್ನು ಹೊಡಿತಿದ್ದೀರಾ ಅಂತ, ನನ್ನವನ್ನ ಹೊಡೆದಿದ್ದೀರಿ ರೀ? ತುಂಬ ದಿವಸ ಬೇಡ, 4 ತಿಂಗಳಿಂದ ಮಂಜು ಭಾರ್ಗವನ್ನ ಕರ್ಕೊಂಬಿಡ್ತಿದ್ದೆ ನಾನು. ಇಲ್ಲೇ ಅಟ್ಯಾಕ್ ಮಾಡಿ ಹೊಡೆದು ಈ ಹುಡುಗನ ಆಸ್ಪತ್ರೆಯಿಂದ ಕರ್ಕೊಂಬಂದಿರೋದು, ಅವ್ರಿಗೆಲ್ಲ ಏನು ಶಿಕ್ಷೆ ಕೊಟ್ಟಿದ್ದೀರಾ? ಆರಾಮಾಗಿ ತಿನ್ಕೊಂಡು ಉಂದ್ಕೊಂಡು ಅವ್ರೆ. ಆ ಅರ್ಶಿನ್ಗೆ ಕೊಲೆ ಮಾಡಿದ್ರಲ್ಲಪ್ಪ, ಅವ್ರ ಜೈಲಿನಲ್ಲಿ ಮೊಬೈಲ್ ಕೊಟ್ಟಿದ್ದೀರಾ, ರೀಲ್ಸ್ ಮಾಡಿಸ್ತೀರಾ, ಅವ್ರಿಗೆ ಗಾಂಜಾ ಪಿಮು ಏನು ಬೇಕೋ ಅದೆಲ್ಲ ಕೊಡ್ತೀರಾ? ಅದು ನಮ್ಮವ್ರಿಗೆ ಯಾಕೆ ಹೋಗೋಕ್ಕಾಗಲ್ಲ, ಅಲ್ಲೇ ಎಲ್ಲ ಕೊಡ್ತಾರೆ. ನಾನು ಹೇಳಿದ್ದೀನಿ, 3 ದಿವಸದಲ್ಲಿ ಕ್ರಮ ಜರುಗಿಸ್ಲಿಲ್ಲ ಅಂದರೆ, ಎನ್ಕೌಂಟ್ರ್ ಮಾಡಲಿಲ್ಲ ಅಂದರೆ, ಇಲ್ಲ ಹಿಡ್ದು ಹಾಕಲಿಲ್ಲ ಅಂದರೆ ಹಂದಿಗಳನ್ನ, ತುಮಕೂರಿಂದ CM ಮನೆಗೆ ಪಾದಯಾತ್ರೆ ಇದು ಶಾತಸಿದ್ಧ ಕಟ್ಟಿಟ್ಟ ಬುತ್ತಿ. ನಾನು ಇನ್ನೂ ಹಿಂದೂ ಕಾರ್ಯಕರ್ತರನ್ನು ಮನವೊಲಿಸಿ 1000 ಲಕ್ಷೋಪಾದಿಯಲ್ಲಿ ತುಮಕೂರು ಟು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ತುಮಕೂರಿನಿಂದನೇ ಹಮ್ಮಿಕೊಳ್ತೀನಿ. CM ಮನೆ ಮುತ್ತಿಗೆನ ಅವ್ರ ಮನೆ ಮುಂದೆ ಕೂತ್ಕೊಳ್ಳೋದು,
ಏನಾದರೂ ಆಗಿರ್ಬೋದು ಸಿ ಎಂ ಮನೆಗೆ ಹೊರಟಿದ್ದೀವಿ. ಇದಕ್ಕೆ ಸಿದ್ಧಗಂಗಾ ಗುರುಗಳ ಪಾದವೇ ಸಾಕ್ಷಿ. ನಾವು ಬರ್ತಿದ್ದೇವೆ, ಮೂರು ದಿವಸದೊಳಗಡೆ ನೀವು ಇದನ್ನು ಕ್ಲಿಯರ್ ಮಾಡಲಿಲ್ಲ ಅಂದರೆ, ಅವ್ರನ್ನ ಹೊಡೆದು ಬಿಸಾಕಲಿಲ್ಲ ಅಂದರೆ ಮುಂದಿನ ಪರಿಣಾಮಕ್ಕೆ ಸರ್ಕಾರವೇ ಹೊಣೆ. ನಮಸ್ತೆ.